ಭಾರತೀಯರ ಕನಸು ನನಸಾಗುವ ಕ್ಷಣಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಚಂದ್ರನ ಅಂಗಳದಲ್ಲಿ ವಿಕ್ರಮ್ ಸಾಫ್ಟ್ ಲ್ಯಾಂಡಿಂಗ್ ಗೆ ಇಸ್ರೋ ಸಿದ್ಧತೆ ಮಾಡಿಕೊಳ್ಳತಾಯಿ ಬೆಂಗಳೂರಿನಲ್ಲಿ ಚಂದ್ರಯಾನ 3 ವೀಕ್ಷಣೆಗೆ ಅವಕಾಶ ಮಾಡಿಕೊಳ್ಳಲಾಗಿದೆ ನೆಹರೂ ತಾರಾಲಯದಲ್ಲಿ ಸಕಲ ರೀತಿಯಲ್ಲೂ ಸಿದ್ಧತೆಗಳಾಗಿದ್ದಾವೆ ಚಂದ್ರಯಾನವನ್ನ ಲೈವ್ ಆಗಿ ನೋಡಬೇಕು ಅಂತ ಇಷ್ಟಪಡುವಂತವರು ನೆಹರೂ ತಾರಾಲಯಕ್ಕೆ ಹೋದ್ರೆ ಇಂಚಿಂಚು ಮಾಹಿತಿಯ ಜೊತೆಗೆ ನಿಮಗೆ ನೇರ ಪ್ರಸಾರದ ದೃಶ್ಯಾವಳಿಗಳು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶ ಮಾಡಿಕೊಳ್ಳಲಾಗಿದೆ ಬಹುಕೋಟಿ ಭಾರತೀಯರ ಕನಸು ಕೇವಲ ಭಾರತೀಯರು ಮಾತ್ರವಲ್ಲ ಇಡೀ ವಿಶ್ವದಾದ್ಯಂತಲೂ ಕೂಡ ಚಂದ್ರಯಾನಕ್ಕೆ ಬಹಳ ಕುತೂಹಲದಿಂದ ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತು ಸಂಜೆ 6 ಗಂಟೆ 4 ನಿಮಿಷಕ್ಕೆ ಚಂದ್ರನ ಮೇಲ್ಮೈ ಅಂಗಳದ ಮೇಲೆ ಭಾರತದ ವಿಕ್ರಮ್ ತನ್ನ ವಿಕ್ರಮ್ ವಿರಾಟ್ ಪ್ರದರ್ಶನ ಆಗುತ್ತೆ ವಿಕ್ರಮ್ ಸೇಫ್ ಲ್ಯಾಂಡಿಂಗ್ ಆಗುತ್ತೆ ವಿಕ್ರಮ್ ಅತ್ಯಂತ ಸಾಫ್ಟ್ ಲ್ಯಾಂಡಿಂಗ್ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ ಇಡಿ ವಿಶ್ವದಲ್ಲಿಯೇ ಒಂದು ದೊಡ್ಡ ಪ್ರಯೋಗವನ್ನ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ವಿಜ್ಞಾನಿಗಳು ಮಾಡಿದ್ದಾರೆ ಇಸ್ರೋ ಮಾಡಿರುವಂತ ಅತ್ಯುನ್ನತ ಸಾಧನೆಯ ಪೈಕಿ ಇದು ಕೂಡ ಚಂದ್ರಯಾನ 3 ಒಂದು ಮೈಲಿಗಲ್ಲೇ ಸರಿ ಚಂದ್ರಯಾನ 3 ಇಲ್ಲಿವರೆಗೂ ಕೂಡ ಅತ್ಯಂತ ಸುರಕ್ಷಿತವಾಗಿ ಸೇಫ್ ಆಗಿ ಸ್ಮೂತ್ ಆಗಿ ಲ್ಯಾಂಡ್ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಚಂದ್ರಯಾನ 3 ರಲ್ಲಿ ಗೋಚರವಾಗ್ತಾ ಇದೆ ಅನೇಕ ವಿಜ್ಞಾನಿಗಳ ಶ್ರಮ ಇದೆ ಅನೇಕ ವಿಜ್ಞಾನಿಗಳು ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಶ್ರಮ ಹಾಕಿದ್ದಾರೆ ಆ ಶ್ರಮಕ್ಕೆ ಪ್ರತಿಫಲ ಇವತ್ತು 6 ಗಂಟೆ 4 ನಿಮಿಷಕ್ಕೆ ಸಿಗುತ್ತೆ ಹೇಳಿ ಕೇಳಿ ಚಂದ್ರನ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದ ಪ್ರದೇಶದಲ್ಲಿ ಚಂದ್ರಯಾನ 3 ನೌಕೆ ತಲುಪುತ್ತೆ ಹೀಗಾಗಿ ಅದು ಇಡಿ ವಿಶ್ವದ ಗಮನ ಭಾರತದತ್ತ ನೆಟ್ಟಿದೆ ಎಸ್ಸಿದೀಗ ನೆಹರು ತಾರಾಲಯದ ನಿರ್ದೇಶಕರು ಪ್ರಮೋದ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಮೋದ್ ಸರ್ ನಮಸ್ತೆ ನಮಸ್ಕಾರ ಇವತ್ತು ಅತ್ಯಂತ ಭಾರಿ ಇಡಿ ವಿಶ್ವವೇ ನಮ್ಮತ್ತ ನೋಡ್ತಾ ಇದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದನ್ನ ನೋಡಲಿಕ್ಕೆ ನೆಹರು ತಾರಾಲಯದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ದೀರಿ ಅಂತ ಕೇಳ್ಪಟ್ವಿ ಇವತ್ತು ಬೆಂಗಳೂರಿನಲ್ಲಿ ಬಂದ್ರೆ ಏನೆಲ್ಲ ಅವಕಾಶ ಆಗುತ್ತೆ ಸರ್ ನೋಡಲಿಕ್ಕೆ ಅಂತ ಹೇಳಿ ತಾರಾಲಯದಲ್ಲಿ ನಾವು ಒಂದು ದೊಡ್ಡ ಸ್ಕ್ರೀನ್ ಮೇಲ್ಗಡೆ ವಿಡಿಯೋ ವಾಲ್ ಮೇಲೆ ಅದನ್ನ ತೋರಿಸೋ ಒಂದು ವ್ಯವಸ್ಥೆ ಮಾಡಿದೀವಿ ಈ ತರ ಒಂದು ದೊಡ್ಡ ಎರಡು ಸ್ಕ್ರೀನ್ ಗಳನ್ನ ಇಲ್ಲಿ ಹಾಕ್ತಾ ಇದೀವಿ ಒಂದು ಅಲ್ಲಿ ಇದರತ್ರ ಹಾಕ್ತಾ ಇದೀವಿ ಇನ್ನೊಂದು ಇಲ್ಲೇನೇ ನಾನು ನಿಂತಿರೋ ಜಾಗದಲ್ಲೇ ಸ್ಕ್ರೀನ್ ಹಾಕ್ತೀವಿ ಒಂದು 500 ರಿಂದ 600 ಜನ ಇಲ್ಲಿ ಬಂದು ಇದನ್ನು ನೋಡಬಹುದು ಅಂತ ಹೇಳಿಬಿಟ್ಟು ನಾವು ಎಕ್ಸ್‌ಪೆಕ್ಟ್ ಮಾಡ್ತಾ ಇದೀವಿ ಇದನ್ನ ಸ್ಕ್ರೀನ್ ಮಾಡೋದಲ್ಲದೇನೆ ನಾವು ಚಂದ್ರನ ಬಗ್ಗೆ ಕುರಿತು ಒಂದು ಪ್ರದರ್ಶನ ಏರ್ಪಡಿಸಿದೀವಿ ಚಂದ್ರನ ಕುತೂಹಲಕಾರಿ ಅಂಶಗಳ ಬಗ್ಗೆ ಆಮೇಲೆ ಚಂದ್ರನನ್ನ ನಾವು ವೀಕ್ಷಣೆ ಮಾಡುವಾಗ ಅದು ಯಾಕೆ ಬೇರೆ ಬೇರೆ ದಿವಸ ಬೇರೆ ಬೇರೆ ಆಕಾರದಲ್ಲಿ ಕಾಣುತ್ತೆ ಕಲೆಗಳನ್ನು ಪ್ರದರ್ಶಿಸುತ್ತೆ ಅನ್ನೋದು ಒಂದು ಕುತೂಹಲ ಜನರಲ್ಲಿ ಇರುತ್ತೆ ಅದು ಯಾತಕ ಆಗುತ್ತೆ ಅಂತ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಅಲ್ದೇನೆ ಚಂದ್ರ ಯಾವಾಗಲೂ ನಾವು ಚಂದ್ರನ ಒಂದು ಮುಖ ಮಾತ್ರ ನೋಡ್ತೀವಿ ಇನ್ನೊಂದು ಮುಖ ನಮಗೆ ಕಾಣೋದೇ ಇಲ್ಲ ಅದಕ್ಕೆ ಫಾರ್ ಸೈಡ್ ಅಂತ ಹೇಳ್ತಾರೆ ಯಾಕೆ ಆ ತರ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕಿಟ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡಿದೀವಿ ಅವು ಕೂಡ ಸಾರ್ವಜನಿಕರ ಲಭ್ಯ ಇರುತ್ತೆ ಆಮೇಲೆ ಚಂದ್ರನ ಕುರಿತು ಒಂದು ಚಿಕ್ಕ ಹೊತ್ತಿಗೆಗಳನ್ನು ಹೊರತಂದಿದ್ದೀವಿ ಅವು ಕೂಡ ಸಾರ್ವಜನಿಕರಿಗೆ ಲಭ್ಯ ಇರುತ್ತೆ ಹೀಗೆ ಹಲವಾರು ಅರೇಂಜ್ಮೆಂಟ್ ಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಎಸ್ ಸರ್ ಆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೋಡಿ ಚಂದ್ರಯಾನ 3 ಯಶಸ್ವಿ ಆಗಲಿ ಅಂತ ಪೂಜೆ ಮಾಡ್ತಾ ಇದ್ದಾರೆ ಹೋಮ ಮಾಡ್ತಾ ಇದ್ದಾರೆ ದೇವರಲ್ಲಿ ಹರಕೆ ಕಟ್ಟಿಕೊಳ್ಳುತ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಭಾರತೀಯರಲ್ಲಿ ಈ ಪ್ರಜ್ಞೆ ಇದೆಯಲ್ಲ ಸರ್ ಬಾಹ್ಯಾಕಾಶದ ಕುರಿತಂತ ಪ್ರಜ್ಞೆ ಇದೆಯಲ್ಲ ಅದು ದಿನೇ ದಿನೇ ಜಾಸ್ತಿ ಆಗ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಸರ್ ಹೌದು ಅಂದ್ರೆ ಈಗ ಈ ಸಂವಹನ ಏನಿದೆ ಅದು ತುಂಬಾ ಇಂಪ್ರೂವ್ ಆಗಿದೆ ಈಗ ಇಂಟರ್ನೆಟ್ ಬಂದಿದೆ ಆಮೇಲೆ ಬೇರೆ ಬೇರೆ ಮಾಧ್ಯಮಗಳು ಎಲ್ಲ ಬಂದಿದೆ ಹಾಗಾಗಿಬಿಟ್ಟು ವಿಷಯ ಬೇಗನೆ ಹರಡಿಬಿಡುತ್ತೆ ಹಾಗಾಗಿ ಈ ಚಂದ್ರಯಾನದ ವಿಷಯನೂ ಕೂಡ ತುಂಬಾ ಜನಕ್ಕೆ ಗೊತ್ತಿದೆ ಅದರಿಂದನೇ ಎಕ್ಸೈಟ್ಮೆಂಟ್ ಲೆವೆಲ್ ಕೂಡ ಜಾಸ್ತಿ ಇದೆ ಹೇಗೆ ಅನಿಸ್ತಾ ಇದೆ ಸರ್ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಡಿ ಬೂಸ್ಟಿಂಗ್ ವರೆಗೂ ಕೂಡ ಅತ್ಯಂತ ಏನು ಅಂದುಕೊಂಡಿದ್ರು ವಿಜ್ಞಾನಿಗಳು ಅದೇ ರೀತಿಯಲ್ಲೇ ಸಾಕ್ತಾ ಇದೆ ಡಿ ಬೂಸ್ಟಿಂಗ್ ಕೂಡ ಆಗ್ತಾ ಇದೆ ಸೇಫ್ ಲ್ಯಾಂಡಿಂಗ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕನಸು ಕಾಣ್ತಾ ಇದ್ದಾರೆ ಅದೇ ರೀತಿ ಕೂಡ ಆಗುವಂತ ಎಲ್ಲ ಲಕ್ಷಣಗಳಿದೆ ಈ ಬಾರಿಯ ಚಂದ್ರಯಾನ 3 ಮತ್ತು ಚಂದ್ರಯಾನ 2 ಕ್ಕೆ ಹೋಲಿಸಿದ್ರೆ ಏನೆಲ್ಲ ವ್ಯತ್ಯಾಸಗಳನ್ನು ತಾವು ಗಮನಿಸಿದ್ದೀರಿ
ಈಗ ಚಂದ್ರಯಾನ 2 ರ ವೈಫಲ್ಯ ಕಂಡ ಮೇಲೆ ಅದು ಯಾಕೆ ವೈಫಲ್ಯ ಕಾಣ್ತೋ ಅದರಲ್ಲಿ ಏನೇನು ನ್ಯೂನತೆಗಳಿತ್ತು ಅದನ್ನೆಲ್ಲ ಹೇಗೆ ಸರಿ ಮಾಡಬಹುದು ಅಂತ ಮಾಡಿ ಸಾಕಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಅದರ ಕಾಲಗಳನ್ನ ಸ್ಟ್ರಾಂಗ್ ಮಾಡಿದ್ದಾರೆ ಅದರಲ್ಲಿರೋ ಕಂಪ್ಯೂಟರ್ ಪ್ರೋಗ್ರಾಮ್ಗಳು ಏನಿದೆ ಆ ಪ್ರೋಗ್ರಾಮ್ಗಳನ್ನೆಲ್ಲ ಇನ್ನೊಂದು ಸಲಿ ಇನ್ನೊಂದು ಸ್ವಲ್ಪ ರೋಬಸ್ಟ್ ಆಗಿ ಮಾಡಿದ್ದಾರೆ ಅದರ ಮೇಲೆ ಸೆನ್ಸರ್ಗಳನ್ನು ಹಾಕಿದ್ದಾರೆ ಚಂದ್ರನಿಂದ ಎಷ್ಟು ದೂರ ಇರ್ತೀವಿ ಏನು ಅಂತ ಸರಿಯಾಗಿ ಮೆಜರ್ ಮಾಡೋದಕ್ಕೆ ಅದಾದ ಮೇಲೆ ಅದರದು ಓರಿಯೆಂಟೇಷನ್ ಏನಿದೆ ಅದು ಚಂದ್ರಯಾನ ಅದು ಹಾರಿಜಾಂಟಲ್ ಆಗಿ ಚಂದ್ರನ ಸುತ್ತ ಸುತ್ತುತ್ತಾ ಇರುತ್ತೆ ಅದು ಇಳಿಯುವಾಗ ವರ್ಟಿಕಲ್ ಆಗಬೇಕಾಗುತ್ತೆ ಅದು ವರ್ಟಿಕಲ್ ಆಗುವಾಗ ತಾನು ವರ್ಟಿಕಲ್ ಆಗಿದೆನಾ ಇಲ್ಲೋ ಅಂತ ಗೊತ್ತಾಗಬೇಕು ಅದಕ್ಕೆ ಆ ತರದ ಸೆನ್ಸರ್ಗಳನ್ನು ಹಾಕಿದ್ದಾರೆ ಇದಷ್ಟು ಕಾರ್ಯ ಏನಿದೆ ಅದು ಆಟೋಮ್ಯಾಟಿಕ್ ಆಗಿ ಆನ್ ಬೋರ್ಡ್ ಕಂಪ್ಯೂಟರ್ನಿಂದ ಆಗುತ್ತೆ ಸೋ ಹೀಗೆಲ್ಲ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಅದು ಇಳಿದೇ ಇಳಿಯುತ್ತೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ವಿಶ್ವಾಸ ನಂದು ಇವತ್ತಿನ ಈಗ ಸದ್ಯದ ಅಪ್ಡೇಟ್ಸ್ ತೆಗೆದುಕೊಂಡ್ರೆ ಸರ್ ಚಂದ್ರನಿಂದ ನಮ್ಮ ವಿಕ್ರಮ್ ಎಷ್ಟು ದೂರ ಇದೆ ಹೋಗ್ತಾ ಹೋಗ್ತಾ 6 ಗಂಟೆ 4 ನಿಮಿಷಕ್ಕೆ ಅದು ಹೇಗೆ ಅತ್ರ ಹೋಗುತ್ತೆ ಅನ್ನೋದನ್ನ ವಿವರಿಸೋದಾದ್ರೆ ಅದು ಈಗ ಅದು ಈಗ ಚಂದ್ರನ ಭೂಮಿಯಿಂದ ಹೊರಟಾದ ಮೇಲೆ ನಿಧಾನಕ್ಕೆ ಚಂದ್ರನ ಕಡೆ ಪ್ರಯಾಣಿಸಿ ಅದು ಚಂದ್ರನ ಸುತ್ತೋಕ ಶುರು ಆಯ್ತು ಅಲ್ಲಿ ಈ ನೋದನ ಕೋಶ ಏನಿದೆ ಪ್ರೊಪಲ್ಷನ್ ಮಾಡ್ಯೂಲ್ ಆಮೇಲೆ ಲ್ಯಾಂಡರ್ ಏನಿದೆ ಅದೆರಡೂ ಕೂಡ ಒಟ್ಟಿಗೆನೇ ಸುತ್ತುತ್ತಾ ಇತ್ತು ಈಗ ಅವೆರಡು ಸೆಪರೇಟ್ ಆಗಿ ಎರಡು ಸೆಪರೇಟ್ ನೌಕೆಗಳಾಗಿದೆ ಅದರ ಪ್ರೊಪಲ್ಷನ್ ಮಾಡ್ಯೂಲ್ ಏನಿದೆ 153 ಕಿಲೋಮೀಟರ್ ಎತ್ತರದಲ್ಲಿ ಚಂದ್ರನ ಸುತ್ತುತ್ತಾ ಇದೆ ಅದೇನೇ ಲ್ಯಾಂಡಿಂಗ್ ಮಾಡ್ಯೂಲ್ ಏನಾಗಿದೆ ಅದು ಮತ್ತೆ ತನ್ನ ಕಕ್ಷೆಯನ್ನು ಬದಲಿಸಿಕೊಂಡು ಅದು ಒಂದು ಅಂಡಾಕಾರದ ಇದರಲ್ಲಿ ಹೋಗ್ತಾ ಇದೆ ಅದು ಕೋಳಿ ಮೊಟ್ಟೆ ಆಕಾರದ್ದು ಅದನ್ನು ದೀರ್ಘವೃತ್ತ ಅಂತೀವಿ ಅದು ಚಂದ್ರನಿಗೆ ಅತ್ಯಂತ ಹತ್ತಿರ ಬಂದಾಗ 25 ಕಿಲೋಮೀಟರ್ ದೂರ ಇರುತ್ತೆ ಅತ್ಯಂತ ದೂರ ಇರುವಾಗ 135 ಕಿಲೋಮೀಟರ್ ಈಗ ಇಂಥ ಒಂದು ಕಕ್ಷೆಯಲ್ಲಿ ಅದು ಸುತ್ತುತ್ತಾ ಇದೆ ಸರ್ ಈಗ ಭಾರತದ ವಿಕ್ರಮ್ ಅಲ್ಲಿ ಲ್ಯಾಂಡ್ ಆಗೋದ್ರಿಂದ ಲ್ಯಾಂಡಿಂಗ್ ಅನ್ನು ಶುರು ಮಾಡ್ತಾರೆ ಆವಾಗ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಸರ್ ಲ್ಯಾಂಡ್ ಆದ ನಂತರದಲ್ಲಿ ಅಂದರೆ ಏನು ಬಹಳ ದೊಡ್ಡ ಖ್ಯಾತಿ ಸಿಗುತ್ತೆ ನಮ್ಮ ವಿಜ್ಞಾನಿಗಳಿಗೆ ಆ ಶ್ರಮಕ್ಕೊಂದು ಫಲ ಸಿಗುತ್ತೆ ಅದರ ಜೊತೆಗೆ ಏನೆಲ್ಲ ಲಾಭಗಳನ್ನು ಬಾಹ್ಯಾಕಾಶ ಸಾಧನೆಯಿಂದ ನಮ್ಮ ಭಾರತವನ್ನು ನಿರೀಕ್ಷೆ ಮಾಡ್ಬೋದು ಅಂತ ಇಲ್ಲಿ ಹಲವಾರು ಲಾಭಗಳಿದೆ ಮೊದಲನೇದಾಗಿ ಹೇಳಬೇಕು ಅಂತಂದರೆ ವೈಜ್ಞಾನಿಕ ಮಾಹಿತಿ ಏನಿದೆ ಅದು ನಮಗೆ ಚೆನ್ನಾಗಿ ಎಲ್ಲ ಮಾಹಿತಿ ಎಲ್ಲ ಸಿಕ್ಕತ್ತೆ ಅದರದ್ದು ಎಕ್ಸ್ಪೆರಿಮೆಂಟ್ಸು ಸೆನ್ಸರ್ಸು ಅದರಿಂದ ಎರಡನೇದಾಗಿ ಬೇರೆ ಆಕಾಶ ಕಾಯದ ಮೇಲೆ ಇಳಿಯುವ ಒಂದು ತಾಂತ್ರಿಕತೆ ಏನಿದೆ ಅದನ್ನು ಭಾರತ ದೇಶ ಕಲ್ತ್ಕೊಳ್ತಾ ಇದೆ ಇದರಿಂದ ಮುಂದಿನ ದಿನಗಳಲ್ಲಿ ಬೇರೆ ಕಾಯಗಳ ಮೇಲೆ ಇಳಿಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಇದೆಲ್ಲನೇ ಈ ರೀತಿ ಬೇರೆ ದೇಶಗಳನ್ನವ್ರು ಏನಾದರೂ ತಾವು ಒಂದನ್ನು ಏನಾದರೂ ಕಳಿಸ್ಬೇಕು ಅಂತಂದರೆ ಈಗಾಗಲೇ ಇಸ್ರೋನವರು ಬೇರೆ ದೇಶಗಳ ಉಪಗ್ರಹಗಳನ್ನ ಉಡಾವಣೆ ಮಾಡ್ತಾ ಇದ್ದಾರೆ ಮತ್ತೆ ಬೇರೆ ದೇಶದಲ್ಲಿ ನಮ್ಮ ಲ್ಯಾಂಡರ್ನ ನೀವು ಕಳಿಸಿ ಅಂತ ಇಸ್ರೋ ಹತ್ರ ಬಂದರೆ ಅದರಿಂದನೂ ಕೂಡ ಭಾರತಕ್ಕೆ ಲಾಭ ಇದೆ ಹೀಗೆ ಹಲವಾರು ಆಯಾಮಗಳಲ್ಲಿ ಲಾಭ ಇದೆ ಅಂತ ಹೇಳ್ಬೋದು ಸರ್ ಲ್ಯಾಂಡ್ ಆದ ನಂತರದಲ್ಲಿ ಚಂದ್ರನ ಮೇಲೆ ಏನಿದೆ ಚಂದ್ರನ ಮೇಲೆ ಯಾವುದೆಲ್ಲ ಅಂಶಗಳಿದೆ ಪೂರಕ ವಾತಾವರಣ ಏನಿದೆ ಎಲ್ಲವನ್ನು ಕೂಡ ಫೋಟೋಗ್ರಾಫ್ಸ್ ಮೂಲಕ ನಮಗೆ ತಲುಪುತ್ತಾ ಅಥವಾ ಯಾವ ರೀತಿ ಅದನ್ನು ನಿರೀಕ್ಷೆ ಮಾಡ್ಬೋದು ಅಂತ ಹೌದು ಅಂದರೆ ಬೇರೆ ಬೇರೆ ಆದಂತಹ ಸೆನ್ಸರ್ಗಳಿದೆ ಅಂದರೆ ಒಂದು ಚಂದ್ರನ ಮೇಲೆ ಏನು ಮಣ್ಣಿದೆ ಅದಕ್ಕೆ ರೆಗೋಲಿತ್ ಅಂತ ಕರೀತಾರೆ ಅದರದ್ದು ಕೆಮಿಕಲ್ ಕಾಂಪೋಸಿಷನ್ ರಾಸಾಯನಿಕ ಸಂಯೋಜನೆ ಏನಿದೆ ಅಂತ ಕಂಡು ಹಿಡಿಯೋದು ಅದರಲ್ಲಿ ಯಾವ್ಯಾವ ಮಿನರಲ್ಸ್ಗಳಿದೆ ಯಾವ್ಯಾವ ಎಲಿಮೆಂಟ್ಸ್ಗಳಿದೆ ಮತ್ತು ಅವೆಲ್ಲನೂ ಯಾವ ಪ್ರಪೋರ್ಷನ್ನಲ್ಲಿದೆ ಈ ಥರದ ವೈಜ್ಞಾನಿಕ ಮಾಹಿತಿ ಸಿಗುತ್ತೆ ಎರಡನೇದಾಗಿ ಚಂದ್ರನ ಮೇಲೆ ಒಂದು ಪ್ರೋಬನ್ನು ಬಿಟ್ಟು ಅದರದ್ದು ಥರ್ಮಲ್ ಕಂಡಕ್ಟಿವಿಟಿ ಹೇಗಿದೆ ಅಂದರೆ ಅದು ಟೆಂಪರೇಚರ್ ಉಷ್ಣತೆಯನ್ನು ಹೇಗೆ ಸಂವಹಿಸುತ್ತೆ ಅದನ್ನು ತಿಳ್ಕೊಳ್ಬೋದು ಅದರ ಮೇಲೆ ಏನು ವಾತಾವರಣ ಇದೆ ಆ ವಾತಾವರಣದಲ್ಲಿ ಪ್ಲಾಸ್ಮಾ ಅನ್ನೋದು ಅದರ ಇಂಟೆನ್ಸಿಟಿ ಎಷ್ಟಿದೆ ಅದು ಹಗಲಿನಲ್ಲಿ ಹಗಲು ಮತ್ತು ರಾತ್ರಿಯಲ್ಲಿ ಯಾವ ರೀತಿ ಅದು ವ್ಯತ್ಯಾಸ ಆಗುತ್ತೆ ಅದನ್ನು ತಿಳ್ಕೊಳ್ಬೋದು ಜೊತೆಗೆ ಈ ನೋದನ ಕೋಶ ಏನಿದೆ ಪ್ರೊಪಲ್ಷನ್ ಮಾಡ್ಯೂಲು ಅದರಲ್ಲಿ ಒಂದು ಹಾಕಿದರೆ ಅದು ಭೂಮಿಯ ವಾತಾವರಣವನ್ನು ಅಲ್ಲಿಂದ ಅಭ್ಯಸಿಸುತ್ತೆ ಈ ಅಭ್ಯಾಸದಿಂದ ಒಂದು ಜೀವಿಗಳಿರೋ ಒಂದು ಗ್ರಹದ ಮೇಲಿನ ವಾತಾವರಣ ಹೇಗಿರುತ್ತೆ ಅಂತ ಅದಕ್ಕೆ ಒಂದು ಸಿಗ್ನೇಚರ್ ಇದನ್ನು ಕಂಡುಕೊಳ್ಳುತ್ತೆ ಅದನ್ನ ಈ ಮಾಹಿತಿ ಬಳಸಿ ಬೇರೆ ಗ್ರಹದ ಮೇಲೆ ಏನಾದರೂ ಜೀವಿಗಳಿದೆಯಾ ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಅದು ಸಹಾಯ ಆಗುತ್ತೆ ಹೀಗೆ ಹಲವಾರು ವೈಜ್ಞಾನಿಕ ವಿಷಯಗಳು ನಮ್ಗೆ ತಿಳಿಯುತ್ತೆ ಸರ್ ಇಲ್ಲಿವರೆಗೂ ನಡೆದಿರುವಂಥದ್ದು ಚಂದ್ರನ ಉತ್ತರ ಭಾಗದ ಅಧ್ಯಯನಗಳು ನಡೆದಿದ್ದಾವೆ ಈ ಬಾರಿ ನಾವು ವಿಕ್ರಮನ ಲ್ಯಾಂಡ್ ಮಾಡಲಿಕ್ಕೆ ಹೊರಟಿರುವಂಥದ್ದು ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗವೇ ಯಾಕೆ ವಿಶೇಷ ಅಂತ ಇಸ್ರೋ ಪರಿಗಣಿಸಿದೆ ಅಂತ ಹೇಳೋದಾದರೆ ದಕ್ಷಿಣ ಭಾಗದಲ್ಲಿ ಏನಾಗಿದೆ ಅಂತಂದರೆ ತುಂಬ ಆಳವಾದ ಕುಳಿಗಳಿದೆ ಅಲ್ಲಿ ಸೂರ್ಯನ ರಶ್ಮಿ ಏನಿದೆ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನಿಂದ ಅದೇನು ದಕ್ಷಿಣ ಧ್ರುವದ ಮೇಲೆ ಬೀಳುತ್ತೆ ಆಗ ಆ ಕುಳಿಗಳ ತಳದವರೆಗೂ ಸೂರ್ಯನ ಕಿರಣಗಳು ಮುಟ್ಟೋದೇ ಇಲ್ಲ ಹಾಗಾಗಿ
ಸೌರವ್ಯೂಹ ಫಾರ್ಮ್ ಆದಾಗ ಯಾವ ರೀತಿ ಕೆಮಿಕಲ್ ಕಾಂಪೋಸಿಷನ್ ಇತ್ತು ಎಲ್ಲ ಮಟೀರಿಯಲ್ ದು ಆ ಕಾಂಪೋಸಿಷನ್ ಅಲ್ಲಿ ಹಾಗೇನೆ ಉಳಿದಿರುತ್ತೆ ಅದನ್ನ ನಾವು ತಿಳ್ಕೊಂಡ್ವಿ ಅಂತಂದ್ರೆ ನಮ್ಮ ಸೌರವ್ಯೂಹದ ಉಗಮ ಹೇಗಾಯಿತು ಏನು ಅದರ ಬಗ್ಗೆನೂ ಕೂಡ ನಮಗೆ ಅಂಶಗಳು ಗೊತ್ತಾಗುತ್ತೆ ಅದರಿಂದನೇ ಇಸ್ರೋನವರು ಆ ಕಡೆ ಹೋಗ್ತಾ ಇದ್ದಾರೆ ಜೊತೆಗೆ ಸರ್ ಈಗ ರಷ್ಯಾ ನೌಕೆ ಕೂಡ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಕೂಡ ಅವರು ಮಾಡಿದ್ರು ಅದು ಫೇಲ್ ಆಯಿತು ಅದು ವಿಫಲ ಆಯಿತು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋದಾದ್ರೆ ನಮ್ಮ ಇಸ್ರೋದ ಈ ವಿಕ್ರಮ್ ಏನೆಲ್ಲಾ ವಿಶೇಷತೆಗಳನ್ನು ಹೊಂದಿದೆ ರಷ್ಯಾ ಕಂಪೇರ್ ಮಾಡಿದ್ರೆ ಅಂತ ಒಂದೇನು ಅಂತಂದ್ರೆ ನಾವು ರಷ್ಯಾ ದೋಸ್ತ ಯಾವುದೇ ರೀತಿಯ ಕಾಂಪಿಟಿಷನ್ ಅಲ್ಲಿ ಇಲ್ಲ ಓಕೆ ಆದ್ರಿಂದ ಯಾಕಂದ್ರೆ ರಷ್ಯಾದವರಿಗೂ ಕೂಡ ಅಪಾರವಾದ ಒಂದು ಅನುಭವ ಇದೆ ಅವರು ಇದು 25ನೇ ಲೂನಾ 25 ಅಂದ್ರೆ 25ನೇ ಒಂದು ಇದನ್ನ ಕಳಿಸಿದ್ದವರು ಅದರಲ್ಲಿ ಸುಮಾರಷ್ಟು ಹಿಂದಿನವು ಅದರ ಮೇಲೆ ಇಳಿದಿದೆ ಸೇಫ್ ಆಗಿ ಅಲ್ಲಿನ ಮಣ್ಣುಗಳನ್ನ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಹೋಗಿದೆ ಅದನ್ನೆಲ್ಲ ತಂದು ವಿಶ್ಲೇಷಣೆ ಮಾಡಿದ್ದಾರೆ ಹೀಗೆ ಅದು ತುಂಬಾ ಒಂದು ಸಕ್ಸೆಸ್ಫುಲ್ ಪ್ರೋಗ್ರಾಮ್ ಆದರೆ ಸ್ಪೇಸ್ ಟ್ರಾವೆಲ್ ಏನಿದೆ ಈಗೇನು ನಾವು ಮಾಡ್ತಾ ಇದೀವಿ ಕೆಲಸ ತುಂಬಾ ಸವಾಲಿನ ಕೆಲಸ ಎಲ್ಲೋ ಒಂದು ಸಣ್ಣ ತಪ್ಪಾದರೂ ಕೂಡ ವೈಫಲ್ಯ ಕಾಣ್ತೀವಿ ಆದ್ರಿಂದ ಆ ಒಂದು ಆತಂಕ ಇಸ್ರೋದ ಎಲ್ಲ ವಿಜ್ಞಾನಿಗಳಲ್ಲಿ ಇದೆ ಆದರೆ ಇಸ್ರೋದ ಹೊರಗಿದ್ದು ನಾವು ಅವರನ್ನ ನೋಡ್ತಾ ಇದೀವಲ್ಲ ನಮಗೆ ಏನು ಅನ್ಸುತ್ತೆ ಅವರು ಖಂಡಿತವಾಗ್ಲೂ ಸಕ್ಸೆಸ್ಫುಲ್ ಆಗ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ತುಂಬಾ ಶ್ರಮ ವಹಿಸಿದ್ದಾರೆ ಅವರು ಸರ್ ವೇಗ ಕಳೆದ ಬಾರಿ ಏನಾಗಿತ್ತು ಅತ್ಯಂತ ವೇಗವಾಗಿ ಚಂದ್ರನ ಮೇಲ್ಮೈ ಮೇಲೆ ಅಪ್ಪಳಿಸಿದ ಕಾರಣಕ್ಕಾಗಿ ಅದು ಸೇಫ್ ಲ್ಯಾಂಡಿಂಗ್ ಆಗಲಿಲ್ಲ ಸ್ಮೂತ್ ಲ್ಯಾಂಡಿಂಗ್ ಆಗಲಿಲ್ಲ ಈ ಬಾರಿ ವೇಗವನ್ನು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಟೆಕ್ನಾಲಜಿಯನ್ನು ಅಳವಡಿಸಿದ್ದಾರೆ ಅಂತ ಸರ್ ಹಲವಾರು ಅವರು ಏನೋ ಚೇಂಜಸ್ ಗಳನ್ನು ಮಾಡಿದ್ದಾರೆ ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಅದು ಲ್ಯಾಂಡರ್ ಇಳಿಯುವಾಗ ಅದು ವರ್ಟಿಕಲ್ ಆಗಿ ಇಳಿಬೇಕು ತಾನು ವರ್ಟಿಕಲ್ ಇದೀನೋ ಇಲ್ವೋ ಅಂತ ಗೊತ್ತಾಗಬೇಕು ಅದಕ್ಕೆ ಅದನ್ನು ಅವರು ತಿಳ್ಕೊಳ್ಳೋದಕ್ಕೆ ಒಂದು ಎಲ್ ವಿ ಡಿ ಮೀಟರ್ ಅಂತ ಹಾಕಿದ್ದಾರೆ ಆಮೇಲೆ ಎತ್ತರದಲ್ಲಿ ಎಷ್ಟು ಎತ್ತರದಲ್ಲಿದ್ದೀವಿ ಎರಡು ಆಲ್ಟಿಮೀಟರ್ಗಳು ಹಾಕಿದ್ದಾರೆ ತಾನು ಎಷ್ಟು ಎತ್ತರದಲ್ಲಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಅದಾದಮೇಲೆ ತಾನು ಇಳಿಯೋ ಜಾಗದಲ್ಲಿ ಸೇಫ್ ಆಗಿದೆಯಾ ಇಲ್ವಾ ಏನಾದರೂ ಅಡ್ಡಿ ಆತಂಕಗಳಿದೆ ಅದನ್ನು ತಿಳ್ಕೊಳ್ಳೋದಕ್ಕೆ ಇನ್ನೊಂದು ಕ್ಯಾಮ್ರಾ ಹಾಕಿದ್ದಾರೆ ಆಮೇಲೆ ಆ ಕಂಪ್ಯೂಟರ್ ಪ್ರೋಗ್ರಾಮ್ ಏನಿದೆ ಅದನ್ನು ಇನ್ನೂ ರೋಬಸ್ಟಾಗಿ ಮಾಡಿದ್ದಾರೆ ಕಳೆದ ಬಾರಿದು ಏನೇನು ಪ್ರಾಬ್ಲಮ್ಗಳಿತ್ತು ಅದನ್ನೆಲ್ಲ ತೆಗೆದು ಆಮೇಲೆ ಅದು ಕಾಲ್ಗಳೇನಿದೆ ಕಳೆದ ಬಾರಿ ಅದು ಇಳಿಯುವಾಗ ಏನೋ ಒಂದು ವೇಗ ಆಯಿತು ಆ ವೇಗಕ್ಕಿಂತ ಹೆಚ್ಚಿಗೆ ಇದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ಇಳಿಯೋ ಥರ ಮಾಡಿದ್ದಾರೆ ಹೀಗೆ ಹಲವಾರು ಚೇಂಜಸ್ಗಳನ್ನ ಮಾಡಿದ್ದಾರೆ ಹಾಗಾಗ್ಬಿಟ್ಟು ಈ ಸಲ ಕಳೆದ ಬಾರಿಗಿಂತ ಜಾಸ್ತಿ ಚಾನ್ಸ್ ಇದೆ ಈಗಲೂ ಕೂಡ ಗಂಟೆಗೆ 6000 ಕಿಲೋಮೀಟರ್ ವೇಗದಲ್ಲಿ ತನ್ನ ಕಕ್ಷೆಯಲ್ಲಿ ತಿರುಗ್ತಾ ಇದೆ ಅಂತ ಕೇಳ್ಪಟ್ವಿ ಸರ್ ಅದು ನಿಜಾನಾ ಜೊತೆಗೆ ಚಂದ್ರನ ಮೇಲ್ಮೈ ಮೇಲೆ ಅಪ್ಪಳಿಸುವಾಗ ಎಷ್ಟು ಕಿಲೋಮೀಟರ್ ವೇಗದಲ್ಲಿರುತ್ತೆ ಅಂತ ಅದು ಈಗ ಚಂದ್ರನ ಸುತ್ತ 6000 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತಾ ಇದೆ ಅದರ ವೇಗವನ್ನು ಕಮ್ಮಿ ಮಾಡಿ ನಿಧಾನಕ್ಕೆ ಕೆಳಗಡೆ ಇಳಿಸ್ತಾರೆ ಆ ಇಳಿಸುವಾಗ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿಯಾಗಿ ಅದು ಸುಮಾರು ಒಂದು 8 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಅದು ಇಳಿದ್ರೂ ಕೂಡ ಅದನ್ನು ತಡ್ಕೊಳ್ಳೋಷ್ಟು ಸದೃಢವಾಗಿ ಅದನ್ನು ಮಾಡಿದ್ದಾರೆ ಹಾಗಾಗ್ಬಿಟ್ಟು ಅದು ಈ ಸಲ ಸೇಫ್ ಆಗಿ ಮತ್ತೆ ಸಕ್ಸಸ್ಫುಲ್ ಆಗಿ ಇಳಿದೇ ಇಳಿಯುತ್ತೆ ಸರ್ ಈ ಬಾರಿ ನೆಹರು ತಾರಾಲಯದಲ್ಲಿ ವ್ಯವಸ್ಥೆ ಮಾಡಿದ್ದೀರಿ ಕಳೆದ ಬಾರಿ ಬೆಂಗಳೂರಿನ ಇಸ್ರೋದಲ್ಲಿಯೇ ಎಲ್ಲ ವೀಕ್ಷಣೆಗೆ ಅವಕಾಶ ಇತ್ತು ನೆಹರು ತಾರಾಲಯ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆಯಾ ಅಥವಾ ಯಾರು ಬೇಕಾದರೂ ಸಾರ್ವಜನಿಕರ ಆಸಕ್ತರು ಬರ್ಬೋದಾ ಅಂತ ಸಾರ್ವಜನಿಕರು ಆಸಕ್ತರು ಕೂಡ ಬರ್ಬೋದು ಇಲ್ಲಿ ಸುಮಾರು ಒಂದು 4-500 ಜನಕ್ಕೆ ಕೂತ್ಕೊಂಡು ನೋಡೋ ವ್ಯವಸ್ಥೆ ಮಾಡಿದ್ದೀವಿ ಒಂದು ದೊಡ್ಡ ಪರದೆ ಮೇಲೆ ಅಂದರೆ ವಿಡಿಯೋ ವಾಲ್ ಮೇಲ್ಗಡೆ ಇಸ್ರೋದವ್ರು ಏನು ತೋರಿಸ್ತಾ ಇರ್ತಾರೆ ಅದನ್ನೇ ತೋರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾಕಂದರೆ ನೆಹರು ತಾರಾಲಯಕ್ಕೆ ಬರುವಂಥವರೆಲ್ಲರೂ ಕೂಡ ಆ ಸೌರಮಂಡಲವನ್ನು ನೋಡಿ ಇಷ್ಟು ದಿನಗಳ ಕಾಲ ಬಾಹ್ಯಾಕಾಶದ ಬಗ್ಗೆ ತಿಳ್ಕೊಳ್ತಿದ್ರು ನಾವು ಕೂಡ ಅನೇಕ ಬಾರಿ ವಿಸಿಟ್ ಮಾಡಿದ್ದೀವಿ ಸರ್ ಈ ಬಾರಿ ವಿಶೇಷ ಅಂದರೆ ಚಂದ್ರನ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಹೌದು ಹೌದು ಎಸ್ ಸರ್ ಎಸ್ ಸರ್ ಈ ಥರ ಒಂದು ನಮಗೆ ರೇರ್ ಆಗಿ ಅಪರ್ಚುನಿಟಿ ಸಿಗುತ್ತೆ ಈಗ 4 ವರ್ಷದ ಕೆಳಗಡೆ ಚಂದ್ರಯಾನ 2 ಆಗಿತ್ತು ಈಗ 3ನೇದು ಬಂದಿದೆ ಇದು ಒಂಥರ ಸಂತೋಷದ ವಿಷಯ ನಮಗೆ ನಿಮಗೆ ನಾವು ಒಂಥರ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ನೀವು ನಿರ್ದೇಶಕರಾಗಿ ಇಂಥ ಸಂದರ್ಭದಲ್ಲಿ ನೀವು ನಿರ್ದೇಶಕರಾಗಿದ್ದೀರಿ ಎಷ್ಟು ಖುಷಿ ಕೊಡುತ್ತೆ ನಿಮಗೆ ವೈಯಕ್ತಿಕವಾಗಿ ಅಂತ ಅಯ್ಯೋ ಇದು ತುಂಬ ಸಂತೋಷ ಕೊಡುವಂಥ ವಿಷಯ ಇದು ಒಂಥರ ಭಾಗ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ರೀತಿಯ ಒಂದು ಕಾರ್ಯಕ್ರಮ ನಡೆದಾಗ ಆ ಕಾರ್ಯಕ್ರಮದಲ್ಲಿ ರೂವಾರಿಯಾಗಿ ನಾನು ನಿಂತ್ಕೊಂಡ್ಬಿಟ್ಟು ನಮ್ಮ ಕಲೀಗಳೇನಿದ್ದಾರೆ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಈ ಥರದ್ದು ಒಂದು ಆರ್ಗನೈಸ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅದು ತುಂಬ ಸಂತೋಷ ತಂದಿದೆ ಒಂದು ಐತಿಹಾಸಿಕ ಕ್ಷಣಕ್ಕೆ ನೀವು ಸಾಕ್ಷಿ ಆಗ್ತಿದ್ದೀರಿ ನೀವು ಕ್ಯಾಪ್ಟನ್ ಆಗಿ ನಿಂತ್ಕೊಂಡಿದ್ದೀರಿ ಹಾಂ ಇಲ್ಲಿ ನಡೀತಾ ಇರೋ ಅರೇಂಜ್ಮೆಂಟ್ಗಳಿಗೆ ಹೌದು ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಪ್ರಮೋದ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಎಲ್ಲ ಮಾಹಿತಿಯನ್ನು ಓಕೆ ನಮಸ್ಕಾರ ಹಂಚಿಕೊಂಡು ಓಕೆ